ಈ ಥರ ಜೋಶ್ ಕೊಟ್ಟಾಗ ಏನಾಗುತ್ತಂದ್ರೆ ಒಳಗಿಂದ ಅದು ಏನೇನೋ ಬಂದ್ಬಿಡುತ್ತೆ, ಬಟ್ ಸಕಲಾಗಿ ಬರುತ್ತೆ ಒಟ್ಟಿನಲ್ಲಿ. ನಾನು ಹೇಳೋದು ಏನಂದ್ರೆ ಅಣ್ಣ, ಫಸ್ಟ್ ಆಫ್ ಆಲ್ ಅಣ್ಣ ಸರ್ ಸ್ಟೋರಿ ಒಂಚೂರು ಲೀಕ್ ಮಾಡಿಬಿಡ್ತೀನಿ, ನೀವು ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ. ಇವಾಗ ನಾವು ಮದುವೆ ಆಗ್ತೀವಿ, ಎಷ್ಟು ಪ್ರೀತಿಯಿಂದ ಲವ್ ಮ್ಯಾರೇಜ್ ಆಗ್ತೀವಿ, ಏನೇನೋ ಮಾಡ್ಕೊಂಡು ಪ್ರೀತಿಯಿಂದ ಮದುವೆ ಆಗ್ತೀವಿ ನಾವು. ಇವಾಗ ನಾವು ಹುಡುಗರೆಲ್ಲ ಹೆಂಗ್ಬೇಕು, ನಾವೆಲ್ಲ ಹುಡುಗರೆಲ್ಲ ಹೆಂಗೆ ಅನ್ಕೋತೀವಿ ಅಂದರೆ, ಹುಡುಗಿ ಹೆಂಗಿರ್ಬೇಕಂದ್ರೆ ನಾವು ಒಳ್ಳೇದು ಮಾಡಿದಾಗ ನಮ್ಮ ಚಪ್ಪಾಳೆ ಹೊಡಿಬೇಕು, ಕೆಟ್ಟದ್ದು ಮಾಡಿದಾಗ ನಮ್ಮ ಕಪಾಳು ಕೊಡಬೇಕು, ಯಾವಾಗಲೂ ನಮ್ಮ ಹಿಂದೆ ಇರಬೇಕು ಅಂತ ಅಂದ್ಬಿಟ್ಟು ನಾವು ಅನ್ಕೋತೀವಿ. ಅರೆ ಹುಡುಗರೂ ಅದೇ ಥರ ಪ್ರೀತಿ ಕೊಡ್ಬೇಕು ತಾನೇ, ಅದು ಬಿಟ್ಬಿಟ್ಟು ಆಸ್ತಿಗೋಸ್ಕರ ಅಲ್ಲ ಆಸ್ತಿಗೋಸ್ಕರ ದುಡ್ಡಿಗೋಸ್ಕರ ಮದುವೆ ಆಗೋರು ಕೆಲವೊಬ್ರು ಇರ್ತಾರೆ ಅಂತ ಆಗ್ಬಿಟ್ಟು ಕೆಲವೊಬ್ರು ಮೋಸ ಮಾಡ್ತಿದ್ರು ಗೊತ್ತಾ, ಅಂಥವ್ರಿಗೆ ನಮ್ಮ ಡೈರೆಕ್ಟರ್ ಸಾಬ್ ಮಸ್ತಾಗಿ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಹೆವ್ಯಾಗಿ ಅಂದರೆ ಭಯ ಆಗ್ಬಿಡುತ್ತೆ, ಯಾರಾದರೂ ಆ ಥರ ತಪ್ಪು ಮಾಡ್ತಿದ್ರು, ಮೋಸ ಮಾಡ್ತಿದ್ರು, ಗಂಡ ಹೆಂಡತಿ ಮದುವೆ ಆಗೋದು ಮೋಸ ಮಾಡ್ತಿದ್ರು, ಅವ್ರಿಗೆಲ್ಲ ಪರ್ಫೆಕ್ಟ್ ಆಗಿರುತ್ತೆ. ನಾನು ಒಂದೇ ಒಂದು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಈ ಸಿನಿಮಾದಲ್ಲಿರೋ ಟ್ರೈಲರ್ ನೋಡ್ಬಿಟ್ಟು ಹೋಗ್ಬಿಡುತ್ತೆ ನಮ್ಮ ಮೈಂಡ್ ಎಲ್ಲ ಆಗ್ಬಿಡುತ್ತೆ ಡಮ್ಮು. ಈ ಸಿನಿಮಾದಲ್ಲಿರೋ ಥ್ರಿಲ್ಲರ್ ನೋಡ್ಬಿಟ್ಟು ಮೈಂಡ್ಗಳಾಗ್ಬಿಡುತ್ತೆ ಡಮ್ಮು. ಈ ಸಿನಿಮಾ ಹೆಸರೇ ಪರಿಶುದ್ಧಮ್ಮು. ನೆಕ್ಸ್ಟು ಎಲ್ಲ ಡೈರೆಕ್ಟರ್ಗಳಿಗೆ ಹೊಡಿತಾರೆ ಡ್ಯಾಶು, ನೆಕ್ಸ್ಟು ಎಲ್ಲ ಡೈರೆಕ್ಟರ್ಗಳಿಗೆ ಹೊಡಿತಾರೆ ಡ್ಯಾಶು, ಅವರೇ ನಮ್ಮ ಅಣ್ಣ ಕಾರ್ತಿಕ್ ವೆಂಕಟೇಶು. ನನಗೆ ಇನ್ನೋರ್ಗೂ ಯಾರೂ ಆಗಿಲ್ಲ ಡವ್ವು, ನನಗೆ ಇನ್ನೋರ್ಗೂ ಯಾರೂ ಆಗಿಲ್ಲ ಡವ್ವು, ಆದರೆ ಈ ಸಿನಿಮಾದಲ್ಲಿ ಮಸ್ತಾಗಿದ್ದಾರೆ ನಮ್ಮ ಭಾರ್ಗವ್ವು. ನಿಮ್ಗೆಲ್ಲರಿಗೂ ಮಸ್ತಾಗಿರೋ ಥ್ರಿಲ್ಲರ್ ಸಿನಿಮಾ ಬೇಕಾ? ನಿಮ್ಗೆಲ್ಲರಿಗೂ ಮಸ್ತಾಗಿರೋ ಥ್ರಿಲ್ಲರ್ ಸಿನಿಮಾ ಬೇಕಾ? ಹಂಗಾರೆ ಬಂದು ಈ ಸಿನಿಮಾ ನೋಡಿ, ಯಾಕಂದ್ರೆ ಮಸ್ತಾಗಿ ಮಾಡಿದ್ದಾರೆ ನಮ್ಮ ಸ್ಪರ್ಶ ರೇಖಾ. ಪ್ರತಿಯೊಂದು ಸೀನ್, ಪ್ರತಿಯೊಂದು ಶಾರ್ಟ್ ಡೈಲಾಗ್ಸ್ ಇರುತ್ತೆ, ಸೆನ್ಸರ್ ಕಟ್ ಇಲ್ಲ ಆಗಿಲ್ಲ. ಆ ಡೈಲಾಗ್ಸ್ಗೆ ಎಲ್ಲರಿಗೂ ಜೋಶ್ ಬಂದ್ಬಿಡುತ್ತೆ. ಮತ್ತೆ ಒಂದೊಂದು ಹೇಳ್ತೀನಿ, ಹೆಂಗೆ ಬೇಕಾ ಹಂಗೆ ಶಾರ್ಟ್ ಹೊಡಿತಾರೆ ಡೇವಿಡ್ ಮಿಲ್ಲರು, ಹೆಂಗೆ ಬೇಕಾ ಹಂಗೆ ಶಾರ್ಟ್ ಹೊಡಿತಾರೆ ಡೇವಿಡ್ ಮಿಲ್ಲರು. ಆದರೆ ಸಿನಿಮಾ ಪೂರ್ತಿ ಫುಲ್ಲು ನರಗಳ ಕಟ್ಟಾಗೋ ಥ್ರಿಲ್ಲರು. ಪ್ರತಿಯೊಂದು ಸೀನು ಅದರಲ್ಲಿ ನೀವೇನಾದ್ರು ಅಂದ್ಕೊಳ್ಳಿ, ಸಿನಿಮಾ ಪೂರ್ತಿ ಹೈಲೈಟು ಸ್ಪರ್ಶ ರೇಖಾ ಅವರೇ. ಹೈಲೈಟ್ ಅಂದರೆ ಕೆಲವೊಂದು ಸೀನ್ಗಳು ನಾವೇ ಎಕ್ಸ್ಪೆಕ್ಟೇ ಆಗಲ್ಲ, ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂದ್ಕೊಳ್ಳಿ ಯಾರೂ, ಎಕ್ಸ್ಪೆಕ್ಟ್ ಚಾನ್ಸೇ ಇಲ್ಲ, ನೋ ವೇ ಅಂದ್ಕೊಂಬಿಡಿ. ಯಾರು ಹೆಂಗಿರುತ್ತೆ ಅಂದರೆ ನಿಮ್ಗೆ ಹೇಳಿದ್ರೆ ಲೀಕ್ ಆಗಿಬಿಡುತ್ತೆ ಅಷ್ಟೇ. ಹೈಲೈಟ್ ಸೀನ್ಗಳು, ಆ ಮಾತಾಡೋ ಮಾತುಗಳೇ ಮೈನು, ಮಾತಾಡೋ ಮಾತುಗಳು, ಸಾಯಿಸೋ ಒಂದು ರೀತಿ ಬೇರೆ ಲೆವೆಲ್ ಬಯಸಿ. ನಾನು ಒಂದೇ ಹೇಳೋದು, ಎಲ್ಲರೂ ಬಂದ್ಬಿಟ್ಟು ಥ್ರಿಲ್ಲರ್ನ ಮಿಸ್ ಮಾಡ್ದಂಗೆ ನೋಡಿ. ನನಗಿಷ್ಟ ಆಗಿರೋ ಕಾರ್ ಬೆಂಝೋ, ಈ ಸಿನಿಮಾದಲ್ಲಿ ಮಸ್ತಾಗಿದೆ ಸಸ್ಪೆನ್ಸು. ಫಸ್ಟ್ ಹಾಫ್ವರೆಗೂ ಒಂಥರ ಬೇರೆ, ಇರುತ್ತೆ, ಬಟ್ ಸೆಕೆಂಡ್ ಹಾಫಲ್ಲಿ ರಿವೀಲ್ ಆದ್ಮೇಲೆ ಅದೊಂಥರ ಬೇರೆ ಇರುತ್ತೆ. ಬಟ್ ನಾನು ಹೇಳ, ಇವ್ರು ಹೌದಾ ಇದಕ್ಕ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗಲ್ಲ. ಒಂದೇ ಒಂದು ಸಲಿನೂ ಯಾರೂ ಏನೂ ಇದಕ್ಕೆ ಅಂತ ಅಂದ್ಬಿಟ್ಟು ಗೊತ್ತಿರಲ್ಲ. ನಾವೇ ಆಮೇಲೆ ಅಯ್ಯೋ ಎಷ್ಟು ಪ್ರೀತಿ ಕೊಟ್ಟರು, ಎಂಥ ನನ್ನ ಮಕ್ಕಳು ಇರ್ತಾರೋ ಈ ಪ್ರಪಂಚದಲ್ಲಿ ಅಂತ ಅಂದ್ಬಿಟ್ಟು ಅನ್ಕೋತಾರೆ. ಬಟ್ ಬಂದ್ಬಿಟ್ಟು ನೋಡಿ, ಮತ್ತು ಕೆಲವೊಬ್ರಿಗೆ ಮಾತ್ರ ಬಗ್ನಿ ಊಟ ಇಕ್ಕಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಆದರೆ ಎಂಥವ್ರಿಗಂದ್ರೆ ಕೆಲವೊಬ್ರು ಇರ್ತಾರೆ ಮೋಸ ಮಾಡೋರು, ಪ್ರೀತಿ ಪ್ರೀತಿ ಅಂದ್ಕೊಂಡು ಪ್ರೀತಿ ಹೆಸರಲ್ಲಿ ಆಟಾಡ್ತಾ ಇರ್ತಾರೆ ಗೊತ್ತಾ, ಅಂಥವ್ರಿಗೆಲ್ಲ ಬಗ್ನಿ ಊಟ ಇಟ್ಟಿದ್ದಾರೆ. ಒಂದು ಪರ್ಫೆಕ್ಟ್ ಸಿನಿಮಾ, ಈ ಸಮಾಜ ನೋಡಬೇಕಾಗಿರೋ ಸಿನಿಮಾ. ಬಂದೆಲ್ಲರೂ ನೋಡಿ, ಪ್ರೀತಿನ ಪ್ರೀತಿಯಿಂದ ಪ್ರೀತಿಸೋಣ ಯಾವತ್ತಿದ್ರು. ಮತ್ತು ನಮ್ಮ ಕನ್ನಡ ಸಿನಿಮಾ, ಕನ್ನಡಿಗರೆಲ್ಲರೂ ಕೈ ಹಿಡಿದೇ ಹಿಡಿತೀರ, ಬಂದು ಕೈ ಹಿಡೀರಿ. ಇಂಥ ಒಳ್ಳೆ ಸಿನಿಮಾನ ಎಲ್ಲರೂ ಬಂದು ಕೈ ಹಿಡೀರಿ. ಕನ್ನಡಿಗರು ಯಾವತ್ತೂ ಒಳ್ಳೆ ಸಿನಿಮಾ ಕೈ ಬಿಡಲ್ಲ, ಇದಕ್ಕೂ ಅಷ್ಟೇ, ಎಲ್ಲರೂ ಬಂದು ಕೈ ಹಿಡೀರಿ. ಇಂಥ ಸಿನಿಮಾಗಳು ಇನ್ನೂ ಬರ್ತಾ ಇರಬೇಕಂದ್ರೆ ಡೈರೆಕ್ಟರ್ ಸರ್ ಆಗಿರ್ಬೋದು, ಹೀರೋ ಸರ್ ಆಗಿರ್ಬೋದು, ಇಂಥ ಸಿನಿಮಾಗಳು ಇನ್ನೂ ಬರ್ತಿರ್ಬೇಕಂದ್ರೆ ಡೈರೆಕ್ಟರ್ಗೆ ಇವಾಗ ಏನಾಗಬೇಕಂದ್ರೆ, ಈ ಸಿನಿಮಾ ಗೆದ್ದರೆ ಏನಾಗುತ್ತಂದ್ರೆ, ಸಿನಿಮಾ ಗೆದ್ದಾಗ ನೆಕ್ಸ್ಟು ಇದೇ ಥರ ಸಿನಿಮಾಗಳು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಇದು ಬರುತ್ತೆ ಒಳಗಡೆ. ಸಿನಿಮಾ ಗೆಲ್ಲಿಸ್ಬೇಕು, ಗೆಲ್ಲಿಸ್ದಾಗಲೇ ತಾನೇ ನಮಗೂ ಒಳ್ಳೊಳ್ಳೆ ಸಿನಿಮಾಗಳು ನೋಡ್ಬೇಕು. ಎಷ್ಟು ದಿವಸ ಅಂತ ಅಂದ್ಬಿಟ್ಟು ಒಂದೇ ಇದು ನೋಡೋದಂತ, ಈ ಥರ ಥ್ರಿಲ್ಲರ್ ಸಸ್ಪೆನ್ಸ್ಗಳು ಬರಬೇಕಂದ್ರೆ ಇಂಥ ಸಿನಿಮಾ ಮಾಡೋರನ್ನ ಗೆಲ್ಲಿಸ್ಬೇಕು ನಾವೆಲ್ಲರೂ. ಎಲ್ಲ ಇವಾಗ ಹೇಳ್ತಾ ಇದ್ದೀನಿ, ಒಳ್ಳೆ ಸಿನಿಮಾನ ಗೆಲ್ಲಿಸಿ, ಕನ್ನಡಿಗರೆಲ್ಲ ಬಂದು ಕೈ ಹಿಡೀರಿ. ಪರಿಶುದ್ಧಂ, ಒಳ್ಳೆ ಸಿನಿಮಾ ಬನ್ನಿ, ಕಾವೇರಿ ಉಳಿಸಿ, ನಮ್ಮ ಕಾವೇರಿನ ನಮಗಿರಿಸಿ. ಥ್ಯಾಂಕ್ ಯು.